ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕ್ರಾಂತಿ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸುತ್ತಾ ಇದ್ದೀವಿ ಕ್ರಾಂತಿ ಸಿನಿಮಾದ ಬಗ್ಗೆ ಒಂದಿಷ್ಟು ಮಂದಿಗೆ ಹಲವು ಪ್ರಶ್ನೆಗಳು ಉದ್ಭವವಾಗಿದೆ ಕ್ರಾಂತಿ ಸಿನಿಮಾದ ಕಥೆ ಏನು ಅದು ಹೇಗಿದೆ ಅಂತ ಆದರೆ ಕಥೆ ಯಾವುದು ಅನ್ನೋದರ ಬಗ್ಗೆ ಒಂದು ಎಳೆ ಸಿಕ್ಕಿದೆ ಅದೇ ಅಕ್ಷರ ಕ್ರಾಂತಿ ಈ ಚಿತ್ರದಲ್ಲಿ ಡಿ ಬಾಸ್ ಅವರು ಎನ್ಆರ್ಐಎ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಕ್ಷರ ಕ್ರಾಂತಿಯನ್ನ ಡಿ ಬಾಸ್ ಅವರು ಈ ಚಿತ್ರದಲ್ಲಿ ಮಾಡಲಿದ್ದಾರೆ ಇನ್ನು ಈಗಾಗಲೇ ಈ ಚಿತ್ರದ ಒಂದು ಹಾಡಿನ ದೃಶ್ಯ ಹಾಗೆ ಒಂದಿಷ್ಟು ಟಾಕಿ ಪೋರ್ಷನ್ ಗಾಗಿ ಡಿ ಬಾಸ್ ಆಗಿ ಚಿತ್ರತಂಡ ಪೋಲೆಂಡ್ ಗೆ ಹೋಗಿತ್ತು ಹಾಗಾದ್ರೆ ಈ ಚಿತ್ರದಲ್ಲಿ ಒಟ್ಟು ಎಷ್ಟು ಹಾಡುಗಳಿವೆ ಅನ್ನುವ ಒಂದಿಷ್ಟು ಪ್ರಶ್ನೆ ಒಂದಿಷ್ಟು ಮಂದಿಗೆ ಕಾಡಿರಬಹುದು ಆದರೆ ಇದಕ್ಕೆ ಇದೀಗ ಉತ್ತರ ಸಿಕ್ಕಿದೆ ಈ ಸಿನಿಮಾದಲ್ಲಿ ನಾಲ್ಕು ಹಾಡುಗಳನ್ನ ನಾವು ಕಾಣಬಹುದು ಅದರಲ್ಲಿ ಬಹುಮುಖ್ಯವಾಗಿ ಕೇವಲ ನಮ್ಮ ರಾಜ್ಯ ದೇಶ ಮಾತ್ರವಲ್ಲ ವಿದೇಶದಲ್ಲೂ ಕೂಡ ಈ ಚಿತ್ರದ ಕೆಲವು ಹಾಡುಗಳನ್ನು ಚಿತ್ರೀಕರಿಸಲಾಗಿದೆ ಇನ್ನು ಈಗಾಗಲೇ ಡಿ ಬಾಸ್ನ ಫಸ್ಟ್ ಲುಕ್ನಲ್ಲಿ ಒಂದು ಭರ್ಜರಿಯಾದಂತಹ ಫೈಟನ್ನು ಕೂಡ ನೀವು ನೋಡಿದ್ರಿ ಹಾಗಾದರೆ ಈ ಚಿತ್ರದಲ್ಲಿ ಎಷ್ಟು ಫೈಟ್ಗಳಿವೆ ಎನ್ನುವ ಪ್ರಶ್ನೆ ಒಂದಿಷ್ಟು ಮಂದಿಗೆ ಕಾಡಿರ್ಬೋದು ಆದರೆ ಈ ಸಿನಿಮಾದಲ್ಲಿ ಬರೋಬ್ಬರಿ 5 ಫೈಟ್ಗಳಿವೆ ಅಂತ ಹೇಳಲಾಗಿದೆ ಒಟ್ಟು 4 ಹಾಡುಗಳು 5 ಫೈಟ್ ಅಂತ ಹೇಳಿದ್ರೆ ಭರ್ಜರಿಯಾದಂತಹ ಆಕ್ಷನ್ ಸಿನಿಮಾ ಇದಾಗಲಿದೆ ಎನ್ನುವುದರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ ಈಗಾಗಲೇ ದರ್ಶನ್ ಅವರು ಹೇಳಿದ್ದಾರೆ ಮಾಸಿಗೆ ಮಾಸ್ ಕ್ಲಾಸಿಗೆ ಕ್ಲಾಸ್ ಒಂದು ವಿಭಿನ್ನವಾದಂತಹ ಕಥಾಹಂದರವನ್ನ ಈ ಸಿನಿಮಾ ಹೊಂದಿದೆ ಅಂತ ಇನ್ನು ಈ ಚಿತ್ರದಲ್ಲಿ ರವಿಚಂದ್ರನ್ ಅವರು ಕೂಡ ಬಣ್ಣ ಹಚ್ಚಿರೋದು ನಿಮಗೆಲ್ಲ ಗೊತ್ತೇ ಇದೆ ರವಿಚಂದ್ರನ್ ಅವರ ಪಾತ್ರ ಏನು ಅನ್ನೋದರ ಬಗ್ಗೆ ಒಂದಿಷ್ಟು ಮಂದಿಗೆ ಹಲವು ಅನುಮಾನಗಳಿವೆ ಒಂದಿಷ್ಟು ಮಂದಿ ತಂದೆ ಅಂತ ಹೇಳಿದ್ರೆ ಮತ್ತೊಂದಿಷ್ಟು ಮಂದಿ ಯಾವುದೋ ಒಂದು ಉನ್ನತವಾದಂಥ ಪಾತ್ರದಲ್ಲಿ ಇವರು ಕಾಣಿಸಿಕೊಳ್ಳಲಿದ್ದಾರೆ ಡಿ ಸಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆ ಹೇಗೆ ಅಂತೇಳಿ ಒಂದಿಷ್ಟು ಮಂದಿ ಹೇಳಿದರು ಆದರೆ ಇವೆಲ್ಲದಕ್ಕೆ ದರ್ಶನ್ ಅವರು ಸಂದರ್ಶನವೊಂದರಲ್ಲಿ ಉತ್ತರವನ್ನು ನೀಡಿದ್ದಾರೆ ಈ ಸಿನಿಮಾದಲ್ಲಿ ರವಿ ಮಾಮ ಡಿ ಬಾಸ್ ಅವರ ತಂದೆಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನ ಸ್ವತಃ ದರ್ಶನ್ ಅವರೇ ಹೇಳಿದ್ದಾರೆ ಇನ್ನು ಈ ಸಿನಿಮಾ ಯಾವಾಗ ತೆರೆ ಕಾಣುತ್ತೆ ಅಂತ ಕೇಳಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಉತ್ತರವಿಲ್ಲ ಒಂದು ಮಾಹಿತಿಯ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲೇ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ ಇನ್ನು ಒಂದೆರಡು ವಾರಗಳಲ್ಲಿ ಎಲ್ಲದಕ್ಕೂ ತೆರೆ ಬೀಳಲಿದೆ ಈಗಾಗಲೇ ದರ್ಶನ್ ಅವರ ಅಭಿಮಾನಿಗಳು ಭರ್ಜರಿಯಾದಂತಹ ಪ್ರಚಾರವನ್ನು ಕೈಗೊಂಡಿದ್ದಾರೆ ಇನ್ನು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೆ ಇನ್ನಷ್ಟು ಭರ್ಜರಿಯಾದಂತಹ ಪ್ರಚಾರವನ್ನು ಡಿ ಬಾಸ್ ಅವರ ಅಭಿಮಾನಿಗಳು ಕೈಗೊಳ್ಳಲಿದ್ದಾರೆ ಅದೇನೇ ಇರಲಿ ಸಿನಿಮಾಗೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ ಧನ್ಯವಾದಗಳು